ಶ್ರೀರಾಮ್ ಸಮರ್ಥ. ಅಕ್ಟೋಬರ್ 12. ವೃತ್ತಿಯು ಭಗವನ್ಮಯವಾಗುವುದಕ್ಕೆ ಭಕ್ತಿ ಎನ್ನುತ್ತಾರೆ. ಭಗವಂತನಿಂದ ಪಂಚಮಹಾಭೂತಗಳು ನಿರ್ಮಾಣವಾದವು ಹಾಗೂ ಈ ಎಲ್ಲ ಚಮತ್ಕಾರಗಳು ಭಗವಂತನ ಸಾಮರ್ಥ್ಯದಿಂದ ಪಂಚಮಹಾಭೂತಗಳದ್ದೇ ಆಗಿರುತ್ತವೆ. ಭಗವಂತನ ಹತ್ತಿರ ಇರುವುದೆಲ್ಲವೂ ನಮ್ಮ ಹತ್ತಿರವಿರುತ್ತದೆ. ಭಗವಂತನು ಜಗತ್ತಿನ ಒಡೆಯನಾಗಿರುತ್ತಾನೆ. ಅವನ ಸತ್ತೆಯಿಂದಲೇ ಎಲ್ಲ ವ್ಯವಹಾರವೂ ನಡೆಯುತ್ತದೆ. ನಾವು ಜೀವರು, ಅವನ ಅಂಶ ಆಗಿರುತ್ತೇವೆ. ಆದ್ದರಿಂದ ನಾವು ಕರ್ಮ ಮಾಡಬೇಕು ಹಾಗೂ ಫಲವನ್ನು ಭಗವಂತನ ಇಚ್ಛೆಗೆ ಸಮರ್ಪಿಸಬೇಕು. ಈಗ ಒಂದು ಸಂಶಯ ಬರುವುದೇನೆಂದರೆ, ಎಲ್ಲ ವಿಷಯಗಳು ಭಗವಂತನ ಇಚ್ಛೆಯಿಂದಲೇ ಆಗುತ್ತವೆಂದ ಮೇಲೆ ನನ್ನ ಇಚ್ಛೆಯನ್ನು ಭಗವಂತನೇ ನಿರ್ಮಾಣ ಮಾಡುತ್ತಾನೆ ಅಂದ ಮೇಲೆ ನಾವು ನಮ್ಮ ಇಚ್ಛೆಯನ್ನು ಏಕೆ ಹೊಡೆದು ಹಾಕಬೇಕು? ಇದು ಸರಿಯೇ ಇರುತ್ತದೆ. ರಾತ್ರಿಯಲ್ಲಿ ಕತ್ತಲೆ ಆಗುತ್ತದೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಸೂರ್ಯನೇ ಕಾರಣ. ಏಕೆಂದರೆ ಸೂರ್ಯನು ಮುಳುಗಿದನೆಂದರೆ ಕತ್ತಲೆ ಆಗುತ್ತದೆ. ಪ್ರಕಾಶಕ್ಕೆ ಸೂರ್ಯನು ಕಾರಣನಾದಂತೆ ಅಂಧಕಾರಕ್ಕೂ ಅವನೇ ಕಾರಣನಾಗಿರುತ್ತಾನೆ. ಆದರೆ ಪ್ರಕಾಶಕ್ಕೆ ಅವನ ಇರುವಿಕೆ ಕಾರಣವಾದರೆ ಅಂಧಕಾರಕ್ಕೆ ಅವನ ಇಲ್ಲದಿರುವಿಕೆ ಕಾರಣವಾಗುತ್ತದೆ. ಇದರಂತೆ ನನ್ನ ಇಚ್ಛೆಗೂ ಕೂಡ ಭಗವಂತನೇ ಕಾರಣನಾಗಿರುತ್ತಾನೆ. ಆದರೆ ಅವನು ಇಲ್ಲದಿರುವಿಕೆಯಿಂದ ಕಾರಣನಾಗಿರುತ್ತಾನೆ. ತಾತ್ಪರ್ಯವೇನೆಂದರೆ, ಭಗವಂತನ ವಿಸ್ಮರಣೆ ಆಯಿತೆಂದರೆ ನನ್ನ ಇಚ್ಛೆಯ ಜನ್ಮವಾಗುತ್ತದೆ. ಆದ್ದರಿಂದ ಯಾರಿಗೆ ಭಗವಂತ ಬೇಕೆನಿಸುತ್ತಾನೋ ಅವರು ಅವನ ಸ್ಮರಣೆ ಮಾಡಬೇಕು ಹಾಗೂ ತಮ್ಮ ಇಚ್ಛೆಯನ್ನು ಅವನಿಗೆ ಅರ್ಪಣೆ ಮಾಡಬೇಕು. ನಮ್ಮ ದೇಹ ಬುದ್ಧಿಯು ನಷ್ಟವಾಯಿತೆಂದರೆ ಭಗವಂತನನ್ನು ಗುರುತಿಸಲು ಬರುತ್ತದೆ. ಕಾಗದದ ಮೇಲಿರುವ ಕಟ್ಟಡದ ನಕಾಶೆಯಂತೆ ಸಗುಣಮೂರ್ತಿಯೇ ನಮ್ಮ ಪರಬ್ರಹ್ಮ ವಸ್ತುವಾಗಿದೆ. ನಕಾಶೆಯು ಪೂರ್ಣ ಸಿದ್ಧವಾಯಿತೆಂದರೆ ಕಟ್ಟಡವನ್ನು ನಿರ್ಮಿಸಲು ಕಠಿಣವಾಗುವುದಿಲ್ಲ. ಸಗುಣಮೂರ್ತಿಯ ಧ್ಯಾನ ಮಾಡಬೇಕು. ಬ್ರಹ್ಮ ನಿರಾಕಾರವಾಗಿರುತ್ತದೆ. ಅದನ್ನು ಆಕಾರದಲ್ಲಿ ತರುವುದು ತಪ್ಪಾಗಿರುತ್ತದೆಂದು ಕೆಲವರು ಅನ್ನುತ್ತಾರೆ. ಆದರೆ ನಾನು ಸ್ವತಃ ಎಲ್ಲಿಯವರೆಗೂ ಆಕಾರದಲ್ಲಿರುತ್ತೇನೋ ಅಲ್ಲಿಯವರೆಗೂ ಸಗುಣಮೂರ್ತಿಯು ಅತ್ಯವಶ್ಯಕವಾದದ್ದು. ನಾನು ರಾಮನವನು ಇರುತ್ತೇನೆ ಎಂದು ಅನ್ನುವುದೆಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ಅನ್ನುವುದಾಗಿರುತ್ತದೆ. ತದಾಕಾರ ವೃತ್ತಿಯಾಗುವುದಕ್ಕೆ ಅನುಸಂಧಾನ ಅನ್ನುತ್ತಾರೆ ಹಾಗೂ ಅನುಸಂಧಾನದಿಂದ ವೃತ್ತಿಯು ಭಗವನ್ಮಯವಾಗುವುದಕ್ಕೆ ಭಕ್ತಿ ಅನ್ನುತ್ತಾರೆ. ಬ್ರಹ್ಮವು ಸತ್ಯ ಹಾಗೂ ಜಗತ್ತು ಮಿಥ್ಯ. ಸ್ವಲ್ಪದರಲ್ಲಿ ಇದರ ಅರ್ಥವೇನೆಂದರೆ, ಜಗತ್ತು ಹೇಗೆ ಇದೆ ಎಂದು ನಾವು ತಿಳಿದಿರುತ್ತೇವೋ ಹಾಗೆ ಅದು ಇಲ್ಲದಿರುವುದು. ಒಳಗೂ ಹೊರಗೂ ಭಗವಂತನು ಕಾಣುವುದು ಭಕ್ತಿಯ ಲಕ್ಷಣವಾಗಿರುತ್ತದೆ. ಇದಕ್ಕಾಗಿ ಭಗವಂತನು ನಮ್ಮ ಕರ್ಮಗಳ ಕಡೆಗೆ ನೋಡುತ್ತಿರುತ್ತಾನೆ ಎಂಬ ಅರಿವನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕು. ನಾನು ಭಗವಂತನಿಂದ ದೂರವಿರುತ್ತೇನೆ ಎಂಬ ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ಬರಗೊಡಬಾರದು. ಭಗವಂತನ ಪ್ರಾಪ್ತಿಗಾಗಿಯೇ ದೇಹವನ್ನು ಸಂರಕ್ಷಿಸಿಕೊಳ್ಳಬೇಕು. ಮನಸ್ಸು ರಾಮನ ಕಡೆಗೆ ಒಡಗಿದ್ದರೆ ದೇಹದ ವಿಸ್ಮರಣೆಯಾಗುತ್ತದೆ. ಆದ್ದರಿಂದ ನಾಮಸ್ಮರಣೆಯ ಸಹಾಯದಿಂದ ಮನಸ್ಸನ್ನು ಭಗವಂತನಲ್ಲಿ ವಿಲೀನಗೊಳಿಸಬೇಕು. ಇದೇ ಪರಮಾರ್ಥದ ಸರ್ವಸಾರವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ವೇದಾಂತಿಗಳು ಯಾವುದನ್ನು ಬ್ರಹ್ಮವೆಂದು ಕರೆಯುತ್ತಾರೋ ಭಕ್ತರು ಅದನ್ನೇ ನಾಮವೆಂದು ಕರೆಯುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.